ಕೊರೋನಾ ಮಹಾಮಾರಿಯ ಉದ್ದೇಶ ಆಗಿರಬಹುದು, ಇನ್ನೊಂದು ಕಡೆ ಸರ್ಕಾರದ ಈ ಹೇಳಿಕೆ, ಈ ಸುತ್ತೋಲೆ ಬಹಳಷ್ಟು ಜನರಿಗೆ ನೋವನ್ನ ಉಂಟು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನಾವೇನ್ ಹೇಳ್ತೀರಿ ಮೊದಲನೇದಾಗಿ? ನೋಡಿ, ಒಂದೇ ಕೋವಿಡ್ ನೆಪ ಹೇಳಿ ಇವತ್ತು ಸಾರ್ವಜನಿಕ ಗಣೇಶೋತ್ಸವವನ್ನ ಬ್ಯಾನ್ ಮಾಡಿದ್ದು ಅತ್ಯಂತ ಖಂಡನೀಯವಾದ ವಿರೋಧ. ನಾವಂತೂ ಬಲವಾಗಿ ವಿರೋಧ ಮಾಡ್ತಾ ಇದ್ವಿ. ಈಗ ಕೋವಿಡ್ ಇದು ಕಾಮನ್, ಇದು ಬರೇ ಗಣೇಶನಿಗೆ ಮಾತ್ರ, ಗಣಪತಿಯ ಆ ಪೆಂಡಾಲೋ, ಗಣಪತಿಯ ಸಾರ್ವಜನಿಕ ಸಂದರ್ಭದ ಸ್ಥಳದಲ್ಲಿ ಮಾತ್ರ ಕೋವಿಡ್ ಬರಲ್ಲ. ಕೋವಿಡ್ ಅನ್ನುವಂಥದ್ದು ಇದು ಹರಡುತ್ತೆ ಅನ್ನುವಂಥದ್ದು ಇವತ್ತಿನ ತಜ್ಞರ ಇದರ ಪ್ರಕಾರ. ಇವತ್ತಿಂದ ಶಾಲೆ ಪ್ರಾರಂಭ ಆಗಿದೆ, ಇವತ್ತಿಂದ ಕಾಲೇಜ್ ಪ್ರಾರಂಭ ಆಗಿದೆ. ಹಾಗಾದ್ರೆ ಶಾಲಾ ಕಾಲೇಜ್ ಮಕ್ಕಳನ್ನ ಬಲಿ ಕೊಡ್ತೀರಿ ನೀವು? ಸರ್ಕಾರದವ್ರು ನಾನ್ ಕೇಳ್ತೀನಿ, ನೀವು ಹಾಗಾದ್ರೆ ಶಾಲಾ ಕಾಲೇಜ್ ಮಕ್ಕಳಿಗೆ ಈ ಕೋವಿಡ್ ಹರಡ್ಲಿ, ಹಾಳಾಗ್ಲಿ, ಸಾಯ್ಲಿ, ಆಮೇಲೆ ಮತ್ತೆ ಕೋವಿಡ್ ಬಂತು ಅಂತ ಹೇಳಿ ಮತ್ತೆ ಇವ್ರು ಲೂಟಿ ಮಾಡಕ್ಕೆ ಮಾಡ್ತೀರಾ? ಈ ಹೋಟೆಲ್ ಪ್ರಾರಂಭ, ಮಾಲ್ ಪ್ರಾರಂಭ ಇದೆ, ಬಸ್ಗಳು ಪ್ರಾರಂಭ ಇದಾವೆ. ಇವರು ಇಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ, ಮೂರು ಕಾರ್ಪೊರೇಷನ್ ಇಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ, ಜನಾಶೀರ್ವಾದ ರ್ಯಾಲಿ ಅಂತ ಮಾಡಿದ್ದಾರೆ. ಏನ್ ಕೋವಿಡ್ ಗೆ ಅಂದ್ರೆ ಇವ್ರನ್ನ ಮಾಡಿ ಇವ್ರು ಹೇಳಿದ್ದೇ ಆಟನ? ಬಿಜೆಪಿ ಅವರು ಇವತ್ತು ಈ ರೀತಿಯ ನಿರ್ಲಜ್ಜತನದಿಂದ ಹಿಂದುತ್ವ ಅಂತ ಹೇಳ್ಕೊಳ್ಳುವಂತವರೇ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಬ್ಯಾನ್ ಮಾಡಿದ್ದು ಅತ್ಯಂತ ದುಃಖಕರವಾದ್ದು, ಇದು ನೋವಿನ ಸಂಗತಿ ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನೀವು ಕೂಡ ನಿನ್ನೆ ಮೊನ್ನೆ ನೋಡಿದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಪಕ್ಷದಲ್ಲಿರುವಂತ ಅನೇಕ ಶಾಸಕರು ಈಗ ಎಷ್ಟ ಆಗಿರಬಹುದು ಸರ್ಕಾರದ ವಿರುದ್ಧ ಮಾತನ್ನ ಹೇಳ್ತಾ ಇದ್ರು, ಅಂದ್ರೆ ಇದು ಸರ್ಕಾರದಲ್ಲಿ ಒಮ್ಮತದ ನಿರ್ಧಾರ ಅಲ್ಲ ಅಂತ ಅನ್ನಿಸ್ತಾ ಇದೆ ನೋಡಕ್ಕೆ. ಅಲ್ಲ, ಅದು ಏನ್ ಒಮ್ಮತನೋ ಇಮ್ಮತನೋ, ಇಡೀ ಬಿಜೆಪಿ ಅವರಿಗೆ ಕೆಟ್ಟ ಹೆಸರು ಬರುತ್ತೆ. ಈಗ ಬಿಜೆಪಿ ಅವರೇ ಇವ್ರ ಹಿಂದುತ್ವ, ಸಂಸ್ಕೃತಿ, ಧರ್ಮ ಅಂತ ಹೇಳ್ಕೊಳ್ಳುವಂತವ್ರು ಇವತ್ತು ಇದೇ ಏನಾದ್ರೂ ಕಾಂಗ್ರೆಸ್ ನವ್ರು ಮಾಡಿದ್ರೆ ಇಷ್ಟೊತ್ತಿಗೆ ಬಿಜೆಪಿ ಅವರೆಲ್ಲ ಬೀದಿಗಿಳಿತಿದ್ರು. ಇವರು ಅಧಿಕಾರ ಇದ್ದಾಗ ಒಂದು, ಅಧಿಕಾರ ಇಲ್ದಾಗ ಒಂದು. ಈ ಜಿಂದಾಲದ ಭೂಮಿಯನ್ನ ಮಾರಾಟ ಮಾಡಿದಾಗ, ಮಾರಾಟನೋ ಲೀಸ್ ಕೊಟ್ಟಾಗ, ಸಿದ್ದರಾಮಯ್ಯ ರಿಲೀಸ್ ಕೊಟ್ಟಾಗ ದೊಡ್ಡ ಗಲಾಟೆ ಎಬ್ಬಿಸಿ ಧರಣಿ ಮಾಡಿ ಎಲ್ಲ ದೊಡ್ಡ ಇದು ಮಾಡಿದ್ರು. ಇವ್ರ ಸರ್ಕಾರ ಬಂದ ಕೂಡಲೇ ಜಿಂದಾಲ್ ಮತ್ತೆ ಲೀಸ್ ಕೊಟ್ರು. ಅಂದ್ರೆ ಈ ರೀತಿ ಲೂಟಿಗೆ ಹೊರ್ರಿ ಇವರೆಲ್ಲರು. ಸರ್ಕಾರ ಆಗಿದೆ ಅಂತ ಹೇಳ್ತೀರಿ? ನಿಶ್ಚಿತವಾಗಿ ನಾನು ಹೇಳ್ತೀನಿ. ಇವತ್ತು ಒಂದು ಸಾರ್ವಜನಿಕ ಗಣೇಶೋತ್ಸವ ಅಂತಂದ್ರೆ ಬರೀ ಒಂದು ಗಣಪತಿ ಪೂಜೆ ಅಂತ ಅನ್ನಲ್ಲ, ಇದರೊಳಗೆ ಎಷ್ಟು ರೀತಿಯ ಲಕ್ಷಾಂತರ ಜನರ ಬದುಕಿದೆ ಇದರಲ್ಲಿ. ಹೂ, ಹಣ್ಣು, ತರಕಾರಿ, ಅರ್ಚಕ, ವಾದ್ಯ, ಪೆಂಡಾಲು, ಲೈಟಿಂಗು, ಕಲಾಕಾರರು, ಎಷ್ಟು ಜನರದ್ದು ಬದುಕಿದೆ, ಲಕ್ಷಾಂತರ ಜನರ ಬದುಕಿದೆ. ಯಾಕೆ ಈ ಬದುಕಿಗೆ ನೀವು ಕಲ್ಲು ಹಾಕ್ತಾ ಇದ್ರಿ? ಈ ಬದುಕಿಗೆ ಇವ್ರ ಹೊಟ್ಟೆಗೆ ಯಾಕೆ ನೀವು ತಣ್ಣೀರು ಸುರಿಸ್ತಾ ಇದ್ರಿ? ನೀವು ಹಾಕೋದ್ರೆ ಈ ಟೋಟಲ್ ಬ್ಯಾನ್ ಮಾಡಿ. ಶಾಲಾ ಕಾಲೇಜ್ ಯಾಕೆ ಪ್ರಾರಂಭ ಮಾಡ್ತೀರಿ? ಯಾಕೆ ಮಾಡಿದ್ರಿ? ಹಾಗಾದ್ರೆ ಮಕ್ಕಳು ಸಾಯ್ಲಿ ಅಂತನ? ಅವ್ರಿಗೆ ಕೊರೋನಾ ಬರೋದಿಲ್ಲ ಅಂತನ ಶಾಲೆಗೆ? ಮತ್ತು ಸಾರ್ವಜನಿಕ ಗಣೇಶೋತ್ಸವದ ನೀವು ಕಂಡೀಷನ್ ಹಾಕಿ, ಯಾವ್ಯಾವ ಕಂಡೀಷನ್ ಐತೆ ಆ ಕಂಡೀಷನ್ ಮೂಲಕನೇ ಅದನ್ನ ಆಚರಣೆ ಮಾಡುವಂತ ಪ್ರಕ್ರಿಯೆ ಹೋದ ಬಾರಿನೂ ಮಾಡಿದೀವಿ, ಈ ಬಾರಿನೂ ಮಾಡ್ತಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಮೋದ್. ಧನ್ಯವಾದ.